ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಇದು ಒಂದು ಗುಡ್ ನ್ಯೂಸ್। ಹೌದು ಫ್ರೆಂಡ್ಸ್, ಯಾರು ಲೇಬರ್ ಕಾರ್ಡ್ ಅನ್ನು ಮಾಡಿಸುತ್ತಾರೆ ಅಥವಾ ಕಾರ್ಮಿಕ ಕಾರ್ಡ್ ಅನ್ನು ಮಾಡಿಸುತ್ತಾರೆ ಅಂತ ಒಂದು ಕಾರ್ಮಿಕರಿಗೆ ಈಗ ಕಾರ್ಮಿಕ ಕಲ್ಯಾಣ ಮಂಡಳಿ ಕಡೆಯಿಂದ ತಮ್ಮದೇ ಆದಂತ ಒಂದು ಹೊಸ ಮನೆಯನ್ನ ಕಟ್ಟಿಕೊಳ್ಳೋದಕ್ಕೆ ಅಥವಾ ಕಟ್ಟಿದಂತ ಮನೆಯನ್ನ ಖರೀದಿ ಮಾಡೋದಕ್ಕೆ ಕಾರ್ಮಿಕರಿಗೆ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ। ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣದಂತ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ। ಅಂದ್ರೆ ಯಾರು ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಅನ್ನು ಮಾಡಿಸಿರ್ತಾರೆ ಅಂತ ಒಂದು ಕಾರ್ಮಿಕರು ತಮ್ಮದೇ ಆದಂತ ಒಂದು ಹೊಸ ಮನೆಯನ್ನ ಕಟ್ಟಿಸಿಕೊಳ್ಳೋದಕ್ಕೆ ಅಥವಾ ಮನೆಯನ್ನ ಖರೀದಿ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಪಡೆಯಬೇಕಾದ್ರೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಮತ್ತೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ವಯಸ್ಸು ಎಷ್ಟು ಇರಬೇಕು, ಏನೇನು ಅರ್ಹತೆಗಳು ಇರಬೇಕು ಮತ್ತೆ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಪಡೆದ ಮೇಲೆ ನೀವು ಯಾವ ರೀತಿ ಅದನ್ನ ಮರುಪಾವತಿ ಮಾಡಬೇಕು ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ನಾನು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ। ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ। ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ। ಫ್ರೆಂಡ್ಸ್, ಮೊದಲಿಗೆ ಕಾರ್ಮಿಕರು ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿಯ ಆಫೀಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಬೇಕು। ಇದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳ್ಕೊಳ್ಬಹುದು। ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ನೋಂದಾಯಿತ ನಿರ್ಮಾಣ ಕಾರ್ಮಿಕರು ಗೃಹ ನಿರ್ಮಾಣಕ್ಕಾಗಿ ಅಥವಾ ಖರೀದಿಸಲು ಮುಂಗಡ ಅಥವಾ ಸಾಲ ಧನ ಸಹಾಯ ಅಂದ್ರೆ ಕಾರ್ಮಿಕರಿಗೆ ಕಾರ್ಮಿಕ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ ಯಾವುದೇ ಒಂದು ಹೊಸ ಮನೆಯನ್ನ ಕಟ್ಟಿಸಲು ಅಥವಾ ಮನೆಯನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾರ್ಮಿಕ ಗೃಹ ಭಾಗ್ಯ ಅಂತ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ನೀಡಲಾಗುತ್ತೆ। ಅಂದ್ರೆ ಇಲ್ಲಿ ಕಾರ್ಮಿಕರು ಈ ಒಂದು 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಪಡಿಬೇಕಾದ್ರೆ ಅಥವಾ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನು ಅರ್ಹತೆಯನ್ನ ಹೊಂದಿರಬೇಕು ಅಥವಾ ವಯಸ್ಸು ಎಷ್ಟು ಇರಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದೆ ಇಲ್ಲಿ। ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಕನಿಷ್ಠ ಕಾರ್ಮಿಕನಿಗೆ 45 ವರ್ಷ ತುಂಬಿರಬೇಕು, ಅಂದ್ರೆ 45 ವರ್ಷ ಮೇಲ್ಪಟ್ಟಂತ ಕಾರ್ಮಿಕರು ಈ ಒಂದು 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು, ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕಾಗುತ್ತೆ। ಫ್ರೆಂಡ್ಸ್, ನಂತರ ನೀವು ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅಂದ್ರೆ ಕಾರ್ಮಿಕರು ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿ ಕಡೆಯಿಂದ 2 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆದ್ಮೇಲೆ ಈ ಒಂದು 2 ಲಕ್ಷ ರೂಪಾಯಿ ಹಣವನ್ನ ನೀವು ಯಾವ ರೀತಿ ಮರುಪಾವತಿ ಮಾಡ್ಬೇಕಂದ್ರೆ ನಿಮಗೆ 20 ವರ್ಷಗಳ ಕಾಲಾವಧಿಯನ್ನ ಕೊಟ್ಟಿರ್ತಾರೆ। ಅಂದ್ರೆ ನಿಮಗೆ ಇಲ್ಲಿ ವಾರ್ಷಿಕ ಕಂತುಗಳ ಮುಖಾಂತರ 20 ವರ್ಷಗಳಲ್ಲಿ ಈ ಒಂದು 2 ಲಕ್ಷ ರೂಪಾಯಿ ಹಣವನ್ನ ನೀವು ಮರುಪಾವತಿ ಮಾಡಬೇಕಾಗುತ್ತೆ। ಹಾಗಾದ್ರೆ ಕೊನೆಯದಾಗಿ ಕಾರ್ಮಿಕರು ಈ ಒಂದು ಕಾರ್ಮಿಕ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ ಹೊಸ ಮನೆ ಕಟ್ಟೋದಕ್ಕಾಗ್ಲಿ ಅಥವಾ ಮನೆಯನ್ನ ಖರೀದಿ ಮಾಡೋದಕ್ಕಾಗ್ಲಿ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಪಡಿಬೇಕಾದ್ರೆ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಮತ್ತೆ ಇದರ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ದಾಖಲಾತಿಗಳು ಯಾವ ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ। ಮೊದಲನೇದಾಗಿ ಕಾರ್ಮಿಕರು ಏನಿರ್ತಾರೆ, ಕಟ್ಟಡ ಕಾರ್ಮಿಕರು ಅಥವಾ ಇತರೆ ನಿರ್ಮಾಣ ಕಾರ್ಮಿಕರು ಕಂಪಲ್ಸರಿ ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿ ನೋಂದಣಿಯನ್ನ ಮಾಡಿಕೊಂಡಿರಬೇಕು, ಅಂದ್ರೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಕಂಪಲ್ಸರಿ ಹೊಂದಿರಬೇಕು। ನಂತರ ಕಾರ್ಮಿಕರು ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಹೋಗಿ ನಮಗೆ ಕಾರ್ಮಿಕ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಕೊಡ್ತಾರಲ್ಲ ಅದರ ಒಂದು ಫಾರಂ ಕೊಡಿ ಅಂತಂದ್ರೆ ನಿಮಗೆ XVI ಫಾರಂ ಅನ್ನ ಕೊಡ್ತಾರೆ, ಆ ಒಂದು ಫಾರಂ ಅನ್ನ ಫುಲ್ಫಿಲ್ ಮಾಡಬೇಕು। ಅದರ ಜೊತೆಗೆ ಇನ್ನೂ ಯಾವ್ಯಾವ ದಾಖಲಾತಿಗಳು ಬೇಕು ಸಬ್ಮಿಟ್ ಮಾಡೋಕೆ ಅಂತ ಕೇಳಿದ್ರೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅಲ್ಲಿ ಹೇಳ್ತಾರೆ। ಈ ಒಂದು XVI ಫಾರಂ ಅನ್ನ ನೀವು ಫುಲ್ಫಿಲ್ ಮಾಡಿ ಆ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಬೇಕು। ಅದ್ರ ಜೊತೆಗೆ ಇನ್ನಿತರೆ ಯಾವ ದಾಖಲಾತಿಗಳು ಬೇಕು ಮುಖ್ಯವಾಗಿ ಅಂತಂದ್ರೆ ಇಲ್ಲಿ ನೋಡಿದ್ರು ಮನೆ ಮಂಜೂರಾತಿ ಆದೇಶ ಪ್ರಮಾಣ ಪತ್ರ ಕಂಪಲ್ಸರಿ ಬೇಕಾಗುತ್ತೆ। ಮನೆ ಮಂಜೂರಾತಿ ಆದೇಶ ಪ್ರಮಾಣ ಪತ್ರ ಬಂದು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕೊಡ್ತಾರೆ, ಅದು ಒಂದು ಫಾರಂನ ಇಸ್ಕೊಂಡು ನೀವು ಅದನ್ನ ಫುಲ್ಫಿಲ್ ಮಾಡಿ ಆ ಒಂದು XVI ಫಾರಂ ಏನಿರುತ್ತೆ ಅದ್ರ ಜೊತೆಗೆ ಈ ಒಂದು ಫಾರಂನ ಅಟ್ಯಾಚ್ ಮಾಡಿ ನೀವು ಅಲ್ಲೇ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಸಬ್ಮಿಟ್ ಮಾಡಬೇಕು। ನಂತರ ಕಾರ್ಮಿಕರೇನು ಈ ಒಂದು ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಆ ಮಂಡಳಿಗೆ ಸಂಬಂಧಪಟ್ಟಂತ ಕಾರ್ಯದರ್ಶಿ ಆಗಿರ್ಬೋದು ಅಥವಾ ಮಂಡಳಿಯ ಪರವಾಗಿ ನೇಮಕವಾದಂತಹ ಅಧಿಕೃತ ಅಧಿಕಾರಿ ಏನಿರ್ತಾನೆ ಆ ಒಂದು ಫಾರಂ ನೀವು ಸಬ್ಮಿಟ್ ಮಾಡಿದಂತ ಫಾರಂ ನ ವೆರಿಫೈ ಮಾಡಲಾಗುತ್ತೆ, ಅಂದ್ರೆ ನೀವು ಕೊಟ್ಟಂತ ಮಾಹಿತಿ ಸರಿಯಾಗಿದೆಯಾ ಇಲ್ಲ ದಾಖಲಾತಿಗಳು ಸರಿಯಾಗಿದ್ದಾವೆಲ್ಲ ಅಂತ ನೋಡಿ ನಿಮ್ಗೆ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಲಾಗುತ್ತೆ। ಎಲ್ಲ ಸರಿಯಾಗಿತ್ತಪ್ಪ ಅಂತಂದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಅಂದ್ರೆ ಸ್ಯಾಂಕ್ಷನ್ ಮಾಡ್ತಾರೆ। ಒಂದ್ ವೇಳೆ ಅದರಲ್ಲಿ ಏನಾದರೂ ತಪ್ಪಿತ್ತು ರಾಂಗ್ ಇತ್ತು ಮಾಹಿತಿಗಳು ಅಂತಂದ್ರೆ ಅಂತ ಸಂದರ್ಭದಲ್ಲಿ ನೀವು ಹಾಕಿದಂತ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಲಾಗುತ್ತೆ। ಹೌದು ಫ್ರೆಂಡ್ಸ್, ಈ ರೀತಿಯಾಗಿ ಯಾರು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಮಾಡಿಸಿರ್ತಾರೆ ಅಂತವರು ಕಾರ್ಮಿಕ ಕಲ್ಯಾಣ ಮಂಡಳಿ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಮನೆಯನ್ನ ಕಟ್ಟಿಸೋದಕ್ಕೆ ಅಥವಾ ಮನೆಯನ್ನ ಖರೀದಿ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಪಡಿಬಹುದು। ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ।